ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋರು ಈ ಸ್ಟೋರಿ ನೋಡಿ. ಇದು ಬೇರೆಲ್ಲ ನಡೆದಿರೋದಲ್ಲ, ನಮ್ಮ ರಾಜ್ಯದಲ್ಲೇ ನಡೆದಿರುವಂತಹ ಘಟನೆ ಇದು. ವಾಕ್ ಸ್ವಾತಂತ್ರ್ಯ, ಆಯ್ಕೆ ಸ್ವಾತಂತ್ರ್ಯಕ್ಕೆ ಬೆಲೆನೇ ಇಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋರು ಈ ಸ್ಟೋರಿ ನೋಡಬೇಕು. ವಾಕ್ ಸ್ವಾತಂತ್ರ್ಯ, ಆಯ್ಕೆ ಸ್ವಾತಂತ್ರ್ಯಕ್ಕೆ ಬೆಲೆನೇ ಇಲ್ಲ. ಇದು ಬೇರೆಲ್ಲ ನಡೆದಿರೋದಲ್ಲ, ನಮ್ಮ ರಾಜ್ಯದಲ್ಲೇ ನಡೆದಿರುವಂತಹ ಘಟನೆ. ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಕಾನೂನು ಲೆಕ್ಕಕ್ಕೆ ಇಲ್ವ? ಹಾಗಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದಾದ್ರೂ ಯಾಕೆ, ಕಾನೂನು ಯಾಕೆ? ದೇಶಕ್ಕೊಂದು ಕಾನೂನಾದ್ರೆ ಅವರಿಗೊಂದು ಕಾನೂನ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯೋ ಸರ್ವಾಧಿಕಾರಿ ಧೋರಣೆಯೋ? ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಸಂಪೂರ್ಣವಾಗಿ ಹತ್ತಿಕ್ಕುತ್ತಿದೆಯಾ ಆ ಸಮುದಾಯ? ದೇಶಕ್ಕೆ ಒಂದು ಕಾನೂನಾದ್ರೆ ಇವರಿಗೊಂದು ಕಾನೂನು. ವೈಯಕ್ತಿಕ ನಿರ್ಧಾರ ತೆಗೆದುಕೊಂಡ ವ್ಯಕ್ತಿಗೆ ಎಂಥ ಶಿಕ್ಷೆ ಗೊತ್ತಾ? ಇದು ಪಾಕಿಸ್ತಾನವೋ ಇರಾನೋ ಇರಾಕೋ ಗೊತ್ತಾಗ್ತದೆ. ವ್ಯಕ್ತಿ ಸ್ವಾತಂತ್ರ್ಯವನ್ನೇ ಗಾಳಿಗೆ ತೂರಿದೆ ಆ ಸಮುದಾಯ. ಅವರಿಗೆ ಸಂವಿಧಾನವೂ ಲೆಕ್ಕಕ್ಕಿಲ್ಲ, ಕಾನೂನು ಬೇಕಿಲ್ಲ. ಅಷ್ಟಕ್ಕೂ ಆತನನ್ನ ಆ ಸಮಾಜದಿಂದ ಬಹಿಷ್ಕಾರ ಹಾಕಿದ್ಯಾಕೆ? ಆತ ತೆಗೆದುಕೊಂಡ ಆ ನಿರ್ಧಾರದಿಂದ ಆತನ ಸ್ಥಿತಿ ಈಗ ಏನಾಗಿದೆ ಗೊತ್ತು? ಅದನ್ನ ಕೇಳಿದ್ರೆ ನೀವುಗಳು ಅಚ್ಚರಿಯಾಗೋದು ಸತ್ಯ. ಏನಾ ಘಟನೆ? ಅಂತಹ ಅಮಾನವೀಯ ಘಟನೆ ನಡೆದಿರೋದು ಎಲ್ಲಿ ಗೊತ್ತಾ? ಹುಬ್ಬಳ್ಳಿಯಲ್ಲಿ. ಮಾಜಿ ಮುಖ್ಯಮಂತ್ರಿಗಳನ್ನ ಬೆಂಬಲಿಸಿದಂತಹ ವ್ಯಕ್ತಿಯ ಸ್ಥಿತಿ ಈಗ ಏನಾಗಿದೆ ಗೊತ್ತ? ಅಮಾನವೀಯ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ವ ಅನ್ನಿಸ್ತಿದೆ ಈ ಸ್ಟೋರಿ ನೋಡಿದ್ರೆ. ಮಾಜಿ ಮುಖ್ಯಮಂತ್ರಿಗಳನ್ನ ಬೆಂಬಲಿಸಿದಂತಹ ಆ ವ್ಯಕ್ತಿಯ ಸ್ಥಿತಿ ಏನಾಗಿದೆ ಗೊತ್ತ? ಇಷ್ಟವಾದಂತಹ ಪಕ್ಷ ಬೆಂಬಲಿಸಿದ ಆತನಿಗೆ ಸಮಾಜದಿಂದಲೇ ಗೇಟ್ ಪಾಸ್. ತನಗಿಷ್ಟವಾದಂತಹ ಪಕ್ಷ ಸೇರಿದಂತಹ ಆ ವ್ಯಕ್ತಿಗೆ ಸಮಾಜದಿಂದಲೇ ಗೇಟ್ ಪಾಸ್ ಹಾಕಲಾಗಿದೆ. ಅಮಾನವೀಯ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ತನಗಿಷ್ಟವಾದಂತಹ ಪಕ್ಷವನ್ನ ಬೆಂಬಲಿಸಿದಂತಹ ಆತನಿಗೆ ಸಮಾಜದಿಂದಲೇ ಗೇಟ್ ಪಾಸ್ ಕೊಡಲಾಗಿದೆ. ಮಾಜಿ ಮುಖ್ಯಮಂತ್ರಿಗಳನ್ನ ಬೆಂಬಲಿಸಿದಂತಹ ಆ ವ್ಯಕ್ತಿಯ ಸ್ಥಿತಿ ಏನಾಗಿದೆ ಅಂತಂದ್ರೆ, ಆತನನ್ನ ಸಮಾಜದಿಂದ ಹೊರಹಾಕಲಾಗಿದೆ, ಗೇಟ್ ಪಾಸ್ ಕೊಡಲಾಗಿದೆ. ತನಗಿಷ್ಟವಾದಂತಹ ಪಕ್ಷ ಬೆಂಬಲಿಸಿದೆ ಆತನ ತಪ್ಪ. ಬಿಜೆಪಿ ಸೇರಿದ ಮುಸ್ಲಿಂ ಮುಖಂಡನಿಗೆ ಜಮಾತ್ನಿಂದ ಉಚ್ಚಾಟನೆ. ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರೆ ಎಲ್ಲವೂ ಅವರು ಹೇಳಿದಂತೆ ನಡಿಬೇಕಾ? ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಸೋಕಾಲ್ಡ್ ನಾಯಕರೇ ಈಗೇನಂತೀರ? ತನಗಿಷ್ಟವಾದಂತಹ ಪಕ್ಷಕ್ಕೆ ಸೇರ್ಪಡೆಯಾಗೋದು ಅಪರಾಧನ? ಆ ವ್ಯಕ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದೆ ಅಷ್ಟು ದೊಡ್ಡ ತಪ್ಪಾಯ್ತ? ತನಗಿಷ್ಟವಾದಂತಹ ಪಕ್ಷ ಸೇರಿದಂತಹ ಆ ಮುಸ್ಲಿಂ ಮುಖಂಡನಿಗೆ ಜವಾಬ್ದಿಂದ ಉಚ್ಚಾಟನೆ ಮಾಡಲಾಗಿದೆ. ಹಾಗಿದ್ರೆ ಆತ ತನಗಿಷ್ಟವಾದಂತಹ ಪಕ್ಷ ಸೇರೋದು ಕೂಡ ತಪ್ಪಾಗತ್ತ? ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂತಹ ಸೋಕಾಲ್ಡ್ ನಾಯಕರು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಿಜೆಪಿ ಸೇರಿದ ಮುಸ್ಲಿಂ ಮುಖಂಡನಿಗೆ ಜಮಾತ್ನಿಂದ ಉಚ್ಚಾಟನೆ. ತನಗಿಷ್ಟವಾದಂತಹ ಪಕ್ಷಕ್ಕೆ ಸೇರ್ಪಡೆಯಾಗುವುದು ಅಪರಾಧನ? ಆ ವ್ಯಕ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದೇ ತಪ್ಪಾಯ್ತ? ಕಟ್ಟರ್ ಧರ್ಮಾಂಧರ ನಿರ್ಣಯಕ್ಕೆ ನಲುಗಿದ ಆ ವ್ಯಕ್ತಿ ಎಲ್ಲಿದ್ದಾರೆ ಗೊತ್ತ? ಭಾರತೀಯ ಜನತಾ ಪಕ್ಷಕ್ಕೆ ಆ ವ್ಯಕ್ತಿ ಸೇರಿದ್ದೇ ಹಾಗಿದ್ರೆ ತಪ್ಪಾಗಿ ಹೋಯ್ತ? ತನಗಿಷ್ಟವಾದಂತಹ ಪಕ್ಷಕ್ಕೆ ಆತ ಸೇರ್ಪಡೆಯಾದ್ರು ಅಂತ ಅವರನ್ನ ಜಮಾತ್ನಿಂದ ಉಚ್ಚಾಟನೆ ಮಾಡಿದ್ದಾರೆ. ಹಾಗಿದ್ರೆ ಆ ವ್ಯಕ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದೆ ಬಹಳ ದೊಡ್ಡ ತಪ್ಪಾಗೋಯ್ತ? ಕಟ್ಟರ್ ಧರ್ಮಾಂಧರ ನಿರ್ಣಯಕ್ಕೆ ಆ ವ್ಯಕ್ತಿ ನಲುಗಿದ್ದು ಈಗ ಎಲ್ಲಿದ್ದಾರೆ ಗೊತ್ತಾ? ಇತ್ತೀಚೆಗಷ್ಟೇ ಬಿಜೆಪಿ ಸೇರಿದ್ರು ಅಬ್ದುಲ್ ಮುನಾಫ್ ಐನಾಪುರಿ. ಹುಬ್ಬಳ್ಳಿಯ ಮುಲ್ಲಾ ಓಣಿಯ ನಿವಾಸಿ ಅಬ್ದುಲ್ ಮುನಾಫ್ ಮಾರ್ಚ್ 7ರಂದು ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ಸೇರಿದೆ.
ಇವರು ಮಾಡಿದಂತ ಬಹುದೊಡ್ಡ ಅಪರಾಧವಾಗಿದೆಯಂತೆ ತನಗಿಷ್ಟವಾದಂತ ಪಕ್ಷಕ್ಕೆ ಬಿಜೆಪಿ ಗೆ ಸೇರಿದ್ರು ಅಂತ ಇವರದ್ದೇ ಸಮಾಜದ ಮುಖಂಡರು ಬಹಿಷ್ಕಾರ ಹಾಕಿದ್ದಾರೆ ಅಬ್ದುಲ್ ಮುನಾಫೈನಾಪುರಿ ಮಾರ್ಚ್ 7 ರಂದು ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ರು ಇದು ಬಹಳ ದೊಡ್ಡ ಅಪರಾಧ ಆಯ್ತಂತ ಬಿಜೆಪಿ ಸೇರಿದಕ್ಕೆ ಇವರದ್ದೇ ಸಮಾಜದ ಮುಖಂಡರು ಇವರನ್ನ ಬಹಿಷ್ಕಾರ ಹಾಕಿದ್ದಾರೆ ಮುಸ್ಲಿಂ ಸಮಾಜದ ಧಾರ್ಮಿಕ ಮುಖಂಡರಿಂದ ಅಬ್ದುಲ್ ಮುನಾಫ್ಗೆ ಈ ಶಿಕ್ಷೆ ವಕ್ ಮಂಡಳಿಗೆ ಸೇರಿದ ಬಾಡಿಗೆ ಮಳಿಗೆಯನ್ನ ವಾಪಸ್ ಕೊಡುವಂತೆ ನೋಟಿಸ್ ಕೊಡಲಾಗಿತ್ತು ಬಿಜೆಪಿ ಸೇರಿದಕ್ಕೆ ಮುಸ್ಲಿಂ ಸಮಾಜದ ಧಾರ್ಮಿಕ ಮುಖಂಡರು ಕೊಟ್ಟಂತ ಶಿಕ್ಷೆ ಇದು ವಕ್ ಮಂಡಳಿಗೆ ಸೇರಿದಂತ ಬಾಡಿಗೆ ಮಳಿಗೆಯನ್ನ ವಾಪಸ್ ಕೊಡುವಂತೆ ನೋಟಿಸ್ ಕೊಡಲಾಗಿದೆ ಅಬ್ದುಲ್ ಅವರು ಪಡೆದುಕೊಂಡಂತ ಮಳಿಗೆಯನ್ನ ಖಾಲಿ ಮಾಡುವಂತೆ ಸೂಚನೆ ಕೊಡಲಾಗಿದೆ ಒಂದು ವಾರದೊಳಗೆ ಖಾಲಿ ಮಾಡುವಂತೆ ಜಮಾತ್ ನಿಂದ ಲಿಖಿತ ನೋಟಿಸ್ ಬಿಜೆಪಿ ಸೇರಿದ್ರು ಅನ್ನೋ ಕಾರಣಕ್ಕೆ ಇವರನ್ನ ಜಮಾತ್ ನಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಜಮಾತ್ ನಿಂದ ಒಂದು ಲಿಖಿತ ನೋಟಿಸ್ ಕೂಡ ಜಾರಿಯಾಗಿದೆ ವಕ್ ಮಂಡಳಿಗೆ ಸೇರಿದಂತ ಮಳಿಗೆಯನ್ನ ಬಾಡಿಗೆ ಪಡೆದಿದ್ರು ಅದಕ್ಕೆ ಅದನ್ನ ವಾಪಸ್ ಕೊಡುವಂತೆ ನೋಟಿಸ್ ಕೊಡಲಾಗಿದೆ ಅಬ್ದುಲ್ ಅವರು ಪಡೆದುಕೊಂಡಂತ ಮಳಿಗೆಯನ್ನ ಒಂದು ವಾರದೊಳಗೆ ಖಾಲಿ ಮಾಡುವಂತೆ ಸೂಚನೆ ಕೊಡಲಾಗಿದೆ अस्सलाम वालेकुम वरहमतुल्लाह आज हम लोग माननीय मुख्यमंत्री जगदीश शेट्टर साहब के पास यहाँ पर आकर बीजेपी पार्टी हमने ज्वाइन किए हैं उनका काम देखकर हमें बड़ी खुशी हुई है और इस पार्टी में जुड़कर काम करने के लिए हमारे अंदर भी एक जज्बा पैदा हुआ है क्योंकि ये लोग काम करने वाले हैं मेहनत करने वाले हैं और सारे लोगों को जोड़कर इनके मसलों को हल करने वाले लोग हैं तो ये सोचकर हम लोग इस पार्टी में ज्वाइन हुए हैं और हमारे सारे लोगों को और पूरे हमारे मुंबई में जितने लोग धारवाड़ जिला अंजुमन यानी धारवाड़ जिला के जो लोगों को लेकर जोड़कर हम इसी काम करेंगे और अस्सलाम वालेकुम वरहमतुल्लाह वबरकातुह आज हम लोग माननीय मुख्यमंत्री जगदीश शेट्टर साहब के पास यहाँ पर आकर बीजेपी पार्टी हमने ज्वाइन किए हैं उनका काम देखकर हमें बड़ी खुशी हुई है और इस पार्टी में जुड़कर काम करने के लिए हमारे अंदर भी एक जज्बा पैदा हुआ है क्योंकि ये लोग काम करने वाले हैं मेहनत करने वाले हैं और सारे लोगों को जोड़कर इनके मसलों को हल करने वाले लोग हैं तो ये सोचकर हम लोग इस पार्टी में ज्वाइन हुए हैं और हमारे सारे लोगों को और पूरे हमारे मुंबई में जितने लोग धारवाड़ जिला अंजुमन यानी धारवाड़ जिला के जो लोगों को लेकर जोड़कर हम इसी काम करेंगे और पक्ष सेरता ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಂತೆ ಆ ಸಮುದಾಯದ ಮುಖಂಡರು ಏನು ಹೇಳಿದ್ದಾರೆ ಗೊತ್ತಾ ಬರಿ ಏನು ಹೇಳಿದ್ದಾರೆ ಕೇಳೋಣ ನಮ್ಮ ಮಾರ್ಮಗನೆ ತುಮೇ ಭಾಜಿ ಏಕ ನಮಾಜ್ ಏ ಬಾಕದಾ ತಾಸ್ ಬೋಲದ ಚೆಹರಾ ಚೆಹರಾ ನುವಾರ ಚೆಹರಾ ಐಸಾ ಇನ್ಸಾನ್ ಜಾ ಬಿಜೆಪಿ ಮೇ ಕರಾ ಹಮಾರ ಗತ್ತಿ ಇಜ್ಜತ್ ಕರ ಬಾಕಿ ಕ್ಯಾ ಆಪ್ನೆ ಬೋಲ ಅನಂತರಿ ಏ ಅರಬಿ ಕು ಕುರ್ಚಿ ಇದೆ ಅಮೆ ಅರಬಿ ಅರಬಿ ಕೇಳು ಅರಬಿ ಮಟರ್ ಕರೆ ಕ್ಯಾ ಕರೆ ಮಟರ್ ಕರೆ ಕ್ಯಾ ಕರೆ ಬಾಕಿ उनके नजदीक गलती है वो मैं आजाद आदमी है मैं कौन सी पार्टी ज्वाइन कर सकता हूँ बीजेपी तो होते कांग्रेस तो एक हाजी एक नमाज ये बात करता ताज बोल रहा था चेहरा चढ़े नुवार चढ़ा ऐसा इंसान जहाँ बीजेपी में पड़ा हमारे गति इज्जत देती है ताकि क्या आपने बोला आरोपी को कुछ नहीं किया आरोपी मटर करे क्या करे ऐलान जो है जामिया जुम्मा मकान जुम्मा मस्जिद सुन्नी मुल्ला बड़ा उबली यहाँ से ऐलान किया जा रहा है लिहाजा हमारे जमात में जैसा हमारे जमात 17 अपन क्षेत्र अराकिन जमात है मुकुल साहब यहाँ पर बैठे हुए हैं
जो हमारे जमात के अंदर अब्दुल मुनाफ़ पुन्ना पुरी थे, आज रात के तकरीबन यानी आज इतवार के दिन तकरीबन 11 बजे उनको जमात से बर्खास्त किया गया है, मुअत्तल किया गया है। ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜ್ ಹುಗಾರಿಗ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ತನಗಿಷ್ಟವಾದಂತಹ ಪಕ್ಷ ಸೇರಿದ್ದಕ್ಕೆ ಇಷ್ಟು ದೊಡ್ಡದಾದಂತಹ ಶಿಕ್ಷೆ ಕೊಡ್ತಾರೆ ಅಂತಂದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದೀವಾ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಕಾಡುತ್ತೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಬ್ದುಲ್ ಮತ್ತು ಸಮುದಾಯದವರು? ಪ್ರತಿಮ ಅಂತ ಹೇಳಿದ್ರೆ ಸಮುದಾಯದವರು ಇದುವರೆಗೆ ರಿಯಾಕ್ಟ್ ಮಾಡ್ಲಿಕ್ಕೆ ನಿರಾಕರಿಸಿರುವಂತದ್ದು. ಅಬ್ದುಲ್ ಹೇಳುವಂತದ್ದು, ನನಗೆ ಸ್ವತಂತ್ರ ಇದೆ, ಹಿಂದೆ ನಾನು ಕಾಂಗ್ರೆಸ್ನಲ್ಲಿದ್ದೆ, ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ಇಷ್ಟವಾಗಲಿಲ್ಲ, ಆ ಕಾರಣಕ್ಕಾಗಿ ನಾನು BJP ಸೇರಿದ್ದೇನೆ. ಸಹಜವಾಗಿ ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಅತನದೇ ಆದಂಥ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ತನ್ನ ಇಷ್ಟದ ಪ್ರಕಾರ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೇನೆ, ತನಗೆ ಇಷ್ಟವಾದವರನ್ನ ಬೆಂಬಲಿಸ್ತೇನೆ. ಸೈದ್ಧಾಂತಿಕವಾಗಿ ತಮಗೆ ಬೇಡ ಅನ್ನೋ ಕಾರಣಕ್ಕಾಗಿ ಕೆಲ ಅಂದರೆ ಧರ್ಮವನ್ನು ತಪ್ಪಾಗಿ ಅರ್ಥೈಸಿಕೊಂಡಂಥ ಕೆಲ ಮತಾಂಧ ಏನು ಮುಸ್ಲಿಂ ಮುಖಂಡರುಗಳ ಒಂದು ಈ ರೀತಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಬ್ದುಲ್ ಮುನಾಫ್ ಐನಾತಿ ಈತ March 7 ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸಮ್ಮುಖದಲ್ಲಿ BJP ಪಕ್ಷವನ್ನು ಸೇರ್ಪಡೆ ಮಾಡಿದ್ದ. ಅದೇ ಒಂದು ಕಾರಣಕ್ಕಾಗಿ ಈತನನ್ನು ಜಮಾತ್ನಿಂದ ಉಚ್ಚಾಟನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈತ ಒಂದು ಮಳಿಗೆಯನ್ನು ಕೂಡ ವಕ್ಫ್ ಮಂಡಳಿಗೆ ಸೇರಿದಂಥ ಮಳಿಗೆಯನ್ನು ಕೂಡ ಪಡ್ಕೊಂಡಿದ್ದ ಹದರನ್ನು ಕೂಡ ಖಾಲಿ ಮಾಡಬೇಕು ಅಂತೇಳಿ ನೋಟಿಸನ್ನು ಜಾರಿ ಮಾಡಲಾಗಿದೆ. ಬಹುಶಃ ಈ ಒಂದು ನಿರ್ಧಾರವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಾವಿಲ್ಲೋ ಭಾರತದಲ್ಲಿ ಇದೆ ಅಥವಾ ಯಾವುದು ಧರ್ಮವನ್ನ ಧರ್ಮದ ಹೆಸರಿನಲ್ಲಿ ಅನಾಚಾರಗಳನ್ನು ನಡೆಸುವಂತ ರಾಷ್ಟ್ರದಲ್ಲಿ ಇದೆ ಅನ್ನುವಂಥ ಸಹಜವಾದಂತ ಸಂಶಯ ಉಟ್ಕೊಳ್ಳುತ್ತೆ. ಅತ್ಯಂತ ಸಂಕುಚಿತ ಮನೋಭಾವದ ವ್ಯಕ್ತಿಗಳಿಂದ ಮಾತ್ರ ಇಂಥದ್ದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಅಥವಾ ಸ್ಪಷ್ಟವಾಗಿ ಹೇಳ್ತಾನೆ ಅಬ್ದುಲ್, ಸಭೆ ಕರೆದಂತ ಸಂದರ್ಭದಲ್ಲೂ ಕೂಡ ಯಾವ ಕಾರಣಕ್ಕಾಗಿ ನನ್ನನ್ನು ಜಮಾತ್ನಿಂದ ಉಚ್ಚಾಟನೆ ಮಾಡ್ತಾ ಇದ್ದೀರಿ? ನನಗೆ ಸ್ವಾತಂತ್ರ್ಯ ಇದೆ, ನಾನು ಯಾವುದೇ ಪಕ್ಷವನ್ನು ಕೂಡ ಬೆಂಬಲಿಸಬಹುದು, ಯಾರನ್ನು ಕೂಡ ಬೆಂಬಲಿಸಬಹುದು, ಅದರಿಂದ ಏನು ಯಾರಿಗೆ ಹಾನಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಅಲ್ಲಿರುವಂತ ಮುಖಂಡರುಗಳು ಹೇಳ್ತಾರೆ, ಇಲ್ಲ ನೀವು BJP ಬೆಂಬಲಿಸಬಾರದು, ಕಾಂಗ್ರೆಸ್ ಅನ್ನು ಬೇಕಾದ್ರೆ ಬೆಂಬಲಿಸಿ, ಇತರ ಪಕ್ಷಗಳನ್ನು ಬೆಂಬಲಿಸಿ ಅನ್ನುವಂತ ಹೇಳಿಕೆಗಳನ್ನ ಜಮಾತ್ನ ಸಭೆಯಲ್ಲಿ ಭಾಗವಹಿಸಿದಂತ ಮುಖಂಡರುಗಳು ಹೇಳುವಂತಹ ದೃಶ್ಯಾವಳಿಗಳು ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಈ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲದರಲ್ಲೂ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿದಂತಹ ಸುಮಾರು 15ಕ್ಕೆ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ನಡೆಸಿರುವಂತಹ ಒಂದು ರಾಷ್ಟ್ರೀಯ ಪಕ್ಷವನ್ನ ಬೆಂಬಲಿಸಿದ್ದ ಕಾರಣಕ್ಕಾಗಿ ಆ ವ್ಯಕ್ತಿಗೆ ಈ ರೀತಿ ಶಿಕ್ಷೆ ವಿಧಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ದೇಶದಲ್ಲಿ ಕಾನೂನು ವ್ಯವಸ್ಥೆ ಜಾರಿ ಇದೆಯಾ ಅನ್ನುವಂತ ಸಹಜವಾದ ಸಂಶಯ ಉಟ್ಕೊಳ್ಳುತ್ತೆ. ಯಾಕಂದ್ರೆ ದೇಶದ ಪ್ರಜಾಪ್ರಭುತ್ವದ ಮೇಲಾಗಿರ್ಲಿ, ದೇಶದ ಕಾನೂನಿನ ಮೇಲಾಗಲಿ ಇವ್ರಿಗೆ ಯಾವುದೇ ರೀತಿ ನಂಬಿಕೆ ಇಲ್ಲ. ಇಂಥ ಸಂಕುಚಿತ ವ್ಯಕ್ತಿಗಳಿಂದ ಮಾತ್ರ ಇಂಥದ್ದೊಂದು ನಿರ್ಧಾರ ಕೈಗೊಳ್ಳಲಿಕ್ಕೆ ಸಾಧ್ಯವಿದೆ. ಇದು ಹುಬ್ಬಳ್ಳಿಯ ಏನ್ ಡಾಕಪ್ಪ ಸರ್ಕಲ್ ನಲ್ಲಿರುವಂತಹ ಜುಮ್ಮಾ ಮಸೀದಿಯ ಜಮಾತ್ನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ. ಈ ನಿರ್ಧಾರ ಬಗ್ಗೆ ವ್ಯಾಪಕವಾದಂತಹ ಟೀಕೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಅಬ್ದುಲ್ ಐನಾತಿ ಏನಿದ್ದಾರೆ, ಇವರು ಈ ಒಂದು ಪಕ್ಷವನ್ನ ಬೆಂಬಲಿಸಿದ ಕಾರಣಕ್ಕಾಗಿ ಅವರನ್ನ ಈ ರೀತಿ ಕಿರುಕುಳ ಕೊಡುವಂತದ್ದು ಏನಿದೆ, ಇದು ಯಾರು ಕೂಡ ಒಪ್ಪುವಂತದ್ದಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವ ಮತ್ತು ಸೋಕಾಲ್ಡ್ ನಾಯಕರುಗಳೇನಿದ್ದಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂತವ್ರು, ಇವರು ಇದ್ರ ಬಗ್ಗೆ ಪರವಾಗಿ ಧ್ವನಿ ಹತ್ತಬೇಕಾಗಿದೆ. ಇವರಿಗೆ ಇರುವಂತಹ ತಪ್ಪು ಮಾಹಿತಿ ಏನಿದೆ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇತರ ಪಕ್ಷಗಳಾಗಿರ್ಬೋದು, ಯಾವುದೇ ವ್ಯಕ್ತಿ ಆ ಪಕ್ಷವನ್ನ ಬೆಂಬಲಿಸಿದ ಸಂದರ್ಭದಲ್ಲಿ ಅದನ್ನ ಗೌರವಿಸಬೇಕಾಗುತ್ತೆ. ಅದರ ಸೈದ್ಧಾಂತಿಕ ವಿಚಾರಗಳನ್ನ ವಿರೋಧಿಸುವಂತ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಪ್ರತಿಮಾ, ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.